ಬದುಕಲು ನಂಬಿಕೆ ಬೇಕು. ಮುಳುಗುವವನಿಗೆ ಹುಲ್ಲುಕಡ್ಡಿ ಆಸರೆ ಎನ್ನುವಂತೆ ಕಷ್ಟದಲ್ಲಿರುವವರಿಗೆ ಒಂದು ಸಣ್ಣ ನಂಬಿಕೆಯೇ ದೊಡ್ಡ ಆಧಾರವಾಗಬಲ್ಲದು. ಈ ನಂಬಿಕೆಗಳೇ ದೇವರನ್ನ ಸೃಷ್ಟಿಸಿವೆ. ಈ ದೇವರುಗಳನ್ನ ನಂಬಿ ಮಾನವ ಜೀವನ ಮಾಡುತ್ತಿದ್ದಾನೆ. ಆದರೆ ಮನುಷ್ಯರು ಯಾವುದನ್ನ ನಂಬಿ ಜೀವನ ಸುಗಮಗೊಳಿಸಿಕೊಂಡಿದ್ದಾರೋ ಅದನ್ನ ಎಂದೂ ಮರೆಯಲು ಸಾಧ್ಯವಿಲ್ಲ. ಅದಕ್ಕೆ ಒಂದು ಅತ್ಯಪರೂಪದ ಉದಾಹರಣೆ ಎಂದರೆ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಈ ಪುಣ್ಯಕ್ಷೇತ್ರ ಸಾವಿರಾರು ಭಕ್ತರನ್ನ ತನ್ನಡೆಗೆ ಇವತ್ತಿಗೂ ಸೆಳೆಯುತ್ತದೆ. ಅಂದರೆ ಈ ಸ್ಥಾನದ ಮೇಲೆ ಜನರು ಇಟ್ಟಿರುವ ನಂಬಿಕೆಯೇ ಸಾಕ್ಷಿ. ಆಗರ್ಭ ಶ್ರೀಮಂತನಿಂದ ಹಿಡಿದು ಗುಡಿಸಿಲಲ್ಲಿ ವಾಸಿಸುವ ಬಡವನವರೆಗೆ, ಅಧಿಕಾರಸ್ಥ ರಾಜಕಾರಣಿಯಿಂದ ಹಿಡಿದು ಸಾಮಾನ್ಯ ಪ್ರಜೆಯವರೆಗೆ, ವಿದ್ವಾಂಸರಿಂದ ಹಿಡಿದು ಪಾಮರರವರೆಗೆ ಎಲ್ಲರನ್ನ ತನ್ನತ್ತ ಸೂಚಿಕಲ್ಲಿನಂತೆ ಸೆಳೆಯುವ ಕ್ಷೇತ್ರವೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಾಳೂರು ಹೋಬಳಿಯ ಗೌಡಗೆರೆ ಕ್ಷೇತ್ರ. ಭಕ್ತರನ್ನ ತನ್ನತ್ತ ಸೆಳೆಯುವ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಹರಕೆಯನ್ನ ಹೊತ್ತು ಸಮಾಧಾನ ಪಡೆಯುತ್ತಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಬಸವಪ್ಪನವರ ದರ್ಶನ ಪಡೆದು ನೆಮ್ಮದಿ ಕಾಣುತ್ತಿದ್ದಾರೆ. ಗೌಡಗೆರೆಯಲ್ಲಿದೆ ವಿಶ್ವದಲ್ಲೇ ಅತಿ ಎತ್ತರದ ಶ್ರೀ ಚಾಮುಂಡೇಶ್ವರಿ ವಿಗ್ರಹ. 60 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ಪ್ರಮುಖ ಆಕರ್ಷಣೆ. 35,000 ಕೆಜಿ ತೂಕದ ಸೌಮ್ಯಮೂರ್ತಿಯ ದರ್ಶನ. ರಾಜ್ಯದ ಎಲ್ಲೆಡೆಯಿಂದ ಗೌಡಗೆರೆಗೆ ಭಕ್ತ ಸಾಗರ. ಗೌಡಗೆರೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ ವಿಗ್ರಹ ನೋಡುತ್ತಿದ್ದಂತೆ ದೇವಿಯ ಮುಖದ ಪ್ರಸನ್ನ ಭಾವ ಸೌಮ್ಯ ರೂಪ ಸೆಳೆಯುತ್ತೆ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಶ್ರೀ ಬಸವಪ್ಪ ಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಅವರು ಪ್ರತಿಷ್ಠಾಪನೆ ಮಾಡಿರುವ ಈ ವಿಗ್ರಹ 60 ಅಡಿ ಎತ್ತರವಿದೆ. ತಾಯಿಯ ವಿಗ್ರಹ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು ದೇವಿಯ ಪಂಚಲೋಹದ ವಿಗ್ರಹವನ್ನ ಚಿನ್ನ, ಬೆಳ್ಳಿ, ತಾಮ್ರ, ಕಂಚು ಮತ್ತು ಕಬ್ಬಿಣ ಸೇರಿಸಿ ನಿರ್ಮಿಸಲಾಗಿದೆ. ಸುಮಾರು 35,000 ಕೆಜಿ ಇರುವ, 18 ಭುಜಗಳು ಇರುವ ಸೌಮ್ಯ ರೂಪದ ಶ್ರೀ ಚಾಮುಂಡೇಶ್ವರಿ ವಿಗ್ರಹದ ಒಂದು ಬೆರಳು ಸರಿಸುಮಾರು 15-16 ಕೆಜಿ ತೂಗುತ್ತದೆ. ತಾಯಿ ಚಾಮುಂಡೇಶ್ವರಿಯ ಕೈಯಲ್ಲಿರುವ ಒಂದು ಕಮಂಡಲ 100 ಕೆಜಿ ಭಾರವಿದೆ. ಮೈಸೂರು ರಾಜ್ಯ ಲಾಂಛನ ಗಂಡಬೇರುಂಡವನ್ನ ತಾಯಿಯ ಪದಕವನ್ನಾಗಿ ಮಾಡಿರೋದು ಈ ವಿಗ್ರಹದಲ್ಲಿನ ಮತ್ತೊಂದು ವೈಶಿಷ್ಟ್ಯ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ, ಆ್ಯಕ್ಚುಲಿ ರಿವ್ಯೂಸ್ ಚೆನ್ನಾಗಿತ್ತು. ಬಂದಮೇಲೆ ಆ್ಯಕ್ಚುಲಿ ಪಾಸಿಟಿವೇ ಪಾಸ್ ಆಗ್ತಿದೆ ಜಾಸ್ತಿ, ತುಂಬ ಚೆನ್ನಾಗಿದೆ. ಅದೇ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ ಸರ್. ನಿಜವಾಗ್ಲೂ ಕೇಳಿದ್ದೀನಿ, ನಾನು ಬಂದೆಲ್ಲ ಕೇಳಿದೆ, ಪಾಸಿಟಿವ್ನೆಸ್ ಇದೆ, ವರ್ಕ್ ಆಗುತ್ತೆ, ನಾವು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಸರ್. ಇನ್ನೂ ನೆಕ್ಸ್ಟು ಬರ್ತಾನೆ ಇರ್ತೀವಿ. ನಾವೇನು ಅನ್ಕೋತೀವಿ ಮನಸ್ಸಲ್ಲಿ ಅದನ್ನು ಕೇಳಿ ಕಟ್ಟಿದ್ರೆ ನೆರವೇರುತ್ತಂತೆ ಸರ್. ಸರ್, ಇಲ್ಲಿ ಫಸ್ಟು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ, ಅಲ್ಲಿ ಒಂದು ಸುತ್ತು ಬರಬೇಕು. ಮನಸ್ಸಲ್ಲಿ ನಾವೇನು ಅನ್ಕೋತೀವೋ ಆ ಇಚ್ಛೆಯನ್ನು ಬೇಡ್ಕೊಂಡು ಇಲ್ಲಿ ಒಂದು 7 ಸುತ್ತು ಬಂದು ಕಾಯಿನ ಕಟ್ಟಬೇಕು. ಇದಾದ ನಂತರ ಅದು ನೆರವೇರುತ್ತೆ. ಆಗಲಿಲ್ಲ ಅಂದ ಪಕ್ಷದಲ್ಲಿ ಮತ್ತೊಮ್ಮೆ ಬರಬೇಕು. ಒಂದು 7 ಸಲ ಹೇಳಿದ್ದಾರೆ, ಒಂದೇ ಸಲಿಗಾದರೂ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ಇದು ನಮ್ಮ ನಂಬಿಕೆ ಮೇಲೆ ನಾವು ಹೀಗೆ ನೋಡ್ಕೊಂಡು ಬಂದಿರೋಂಥದ್ದು, ಬಟ್ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ತಾಯಿ ನಂಬಿ ನಮಗೆ ಒಳ್ಳೆ ಫಲ ಕೊಡಲಿ ಅಂತ, ಒಳ್ಳೇದು ಆಗಲಿ ಅಂತ ಫಲನ ಕಟ್ತಾ ಇದ್ದೀವಿ. ನಮಗೋಸ್ಕರ ಒಳ್ಳೇದು ಒಳ್ಳೇದಾಗಲಿ ಅಂತಲೇ ಬಂದಿದ್ದೀವಿ. ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಗೆ ಕಷ್ಟದಲ್ಲೇ ಬಂದ್ವಲ್ಲ, ಈ ತಾಯಿ ಸ್ಥಳಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ ನಾವು ಮೊಬೈಲಲ್ಲಿ ಟಿವಿಲಿ ಎಲ್ಲ ನೋಡಿದ್ವಿ. ಹಂಗಾಗಿ ಕೇಳ್ಕೊಂಡು ಇವತ್ತು ಇಲ್ಲಿ ತನಕ ಬಂದ್ವಿ. ತಾಯಿ ಕರೆಸ್ಕೊಂಡಿದ್ದಾರೆ, ಬಂದಿದ್ದೀವಿ. ನಮ್ಮಿಗೆ ಹೆಂಗೆ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ, ಹಂಗೆ ಎಲ್ಲರೂ ಭಕ್ತಾದಿಗಳಿಗೂ ಗೊತ್ತಾಗಿ ಬರಲಿ ಅಂತ ಇದು ಮಾಡ್ಕೋತೀವಿ ಅಷ್ಟೆ. ಈಗ ನಾವೀಗ ಕಟ್ಟಬೇಕು, ನಮಗೆ ಒಳ್ಳೇದಾಗಲಿ ಅಂತ ಕಟ್ಟೋಗ್ಬೇಕು ಅರ್ಕೆ. ಒಳ್ಳೇದಾದ್ರೆ ಬಂದೇ ಬರ್ತೀವಿ.
ನಮಗೆ ಮನೆಗೆ ಹೋದ ತಕ್ಷಣ ಸ್ವಲ್ಪ ಗುಣಮಟ್ಟ ಚೆನ್ನಾಗಿ ಕಾಣ್ತು ಅಂದ್ರೆ ನಾವು ಖಂಡಿತ ನೆಡ್ಕೊಳ್ತೀವಿ ತಾಯಿ. ಗೌಡಗೆರೆಗೆ ನಾವು ಮೊದಲನೇ ಸರಿ ಬಂದಾಗ ಬರೀ ದೀಲ್ಪಾಗ ಕೆಲವೊಂದಿತ್ತು, ಈಗ ಕೆರೆ ಇದರಿಂದ ಹಿಡಿದು ವಿಗ್ರಹಗಳ ಸ್ಥಾಪನೆ ಮಾಡಿದ್ದಾರೆ, ನೀರಿನಿಂದ ಇದು ಮಾಡಿದರೆ ಭಾಳ ಅಂದವಾಗಿ ದೇವಸ್ಥಾನ ಮೇಂಟೈನ್ ಮಾಡ್ತಾರೆ. ಇಲ್ಲಿ 24 ಗಂಟೆ ಊಟದ ವ್ಯವಸ್ಥೆ ಇರುತ್ತೆ, ಅನ್ನದಾಸೋಹ ಅಂತ ಇದು ಮಾಡಿದ್ದಾರೆ, 24 ಊಟನೂ ಇರುತ್ತೆ, ಎಲ್ಲ ಯಾವ ಬೇಕಾದ್ರೆ ಬಂದು ದರ್ಶನ ಮಾಡ್ಬೋದು, ಊಟ ಮಾಡ್ಬೋದು. ಈ ವಸತಿಗೋಸ್ಕರ ಬಿಲ್ಡಿಂಗ್ ಕಟ್ತಾಯಿದ್ದಾರೆ, ಸುಮಾರು 200 ಜನ ಮಲ್ಕೋಬೋದು ಆ ಥರ ಬಿಡ್ ಹಾಸಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದು ಆಗಿದೆ. ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ಗಜಸ್ತಂಭ ಕೊಡುಗೆ ಕೊಟ್ಟಿದ್ದೀವಿ, ಅದು ನಮ್ಮ ಪ್ರೀತಿಯಿಂದ ಇದು ಮಾಡಿದ್ವಿ. ಆವಾಗ ಒಂದು ಬರ್ತೀವಿ, ಅಮ್ಮನ ಕೃಪೆ ನಮಗೆ ಇರಲಿ ಅಂತೇಳಿ ಆವಾಗ ಆಶೀರ್ವಾದ ಬಳಕೆ ಬರ್ತಿದ್ವಿ, ಊಟ ಮಾಡಿದ್ವಿ ಚೆನ್ನಾಗಿ ದೇವರು ಇದು ಮಾಡಿ. ನನಗೆ ಕನ್ನಡ ಅಷ್ಟು ಬರಲ್ಲಪ್ಪ. ಬಂದು ನನಗೆ ಕಾಲು ನೋವಿತ್ತು, ಈಗ ಸರಿಯಾಗಿದೆ, ಬೇಡ್ಕೊಂಡ್ರೆ ಆಪ್ರೇಷನ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ, ಮೈ ಚೆನ್ನಾಗಿ ಬರಬೇಕು, ಇನ್ನೂ ಜನ ಬರಬೇಕು, ನಂಬಿಕೆಯಿಂದ ದೇವ್ರನ್ನ ಧ್ಯಾನ ಮಾಡ್ಕೊಂಡು ಹೋಗ್ಬೇಕು, ಅಂದರೆ ದಾನ ಮಾಡಬೇಕು. ಏನು ಅನ್ಸಿಲ್ಲ, ಇನ್ನು ಮುಂದೆ ಚೆನ್ನಾಗಿ ವಿಜೃಂಭಣೆಯಾಗಿ ಆಚರಿಸ್ಬೇಕು. ಇವರು ವರ್ಷ ವರ್ಷ ಲಕ್ಷದೀಪಕ್ಕೂ ಬಂದಿದ್ದೆ, ಭಾಳ ಚೆನ್ನಾಗಿದ್ದರು. ಆಗ ಎಲ್ಲ ಮಿನಿಸ್ಟ್ರುಗಳೆಲ್ಲ ಬಂದಿದ್ದರು, ನೋಡಿದ್ವಿ ಅವತ್ತು, ಕುಮಾರಸ್ವಾಮಿ ಅವರು ಯಾರಾದರೂ ಬಂದಿದ್ದರು, ಭಾಳ ವಿಜೃಂಭಣೆ ಮಾಡಿದ್ರು. ಮೇಲೆ ಹಾಲಭಿಷೇಕ ಮಾಡಿದ್ರು, ಮೇಲೆ ಕುಂಭಾಭಿಷೇಕ, ಆವಾಗ ಮೇಲೆಲ್ಲ ಹೋಗಿ ಮೇಲೆ ಹಾಲಭಿಷೇಕ ಎಲ್ಲ ಮಾಡಿದ್ವಿ ನಾವು. ಇಲ್ಲೂ ಅಷ್ಟೇ, ಇಲ್ಲೂ ನಮಗೆ ಕುಂಭಾಭಿಷೇಕದ ದಿವಸ ನಮ್ಮಿಬ್ಬರಿಗೆ ದಂಪತಿ ಕೂಡಿಸ್ಬಿಟ್ಟು ಹೋಮ ಎಲ್ಲ ಮಾಡಿಸಿದ್ರು, ಭಾಳ ಸಂತೋಷ, ಮನಸ್ಸು ತೃಪ್ತಿ ಆಯಿತು. ಆವಾಗ ಬೇಡ್ಕೊಳ್ತೀವಿ ಅಮ್ಮನ ಕೃಪೆ. ಈ ವಿಗ್ರಹದ 18 ಕೈಗಳಲ್ಲಿ 18 ಆಯುಧಗಳಿವೆ. ಆಯುಧಗಳು 18 ಶಕ್ತಿ ಪೀಠವನ್ನ ಪ್ರತಿನಿಧಿಸುತ್ತವೆ. ದೇವಿಯ ವಿಗ್ರಹ ನಿರ್ಮಾಣದ ಹಿನ್ನೆಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ವಿಗ್ರಹ ನಿರ್ಮಾಣ ಮಾಡೋದಕ್ಕೂ ಕೂಡ ಕಾರಣವಿದೆ. ಕ್ಷೇತ್ರದ ಧರ್ಮದರ್ಶಿಯಾಗಿದ್ದ ಮಲ್ಲೇಶ್ ಅವರು ಈ ಹಿಂದೆ ಕೇದಾರನಾಥಕ್ಕೆ ಹೋದಾಗ ಅಗೋರಿಗಳಿಂದ ಆದ ಆಜ್ಞೆಯಂತೆ 2011 ಚಾಮುಂಡೇಶ್ವರಿಯ ಕಲ್ಲಿನ ವಿಗ್ರಹವನ್ನ ನಿರ್ಮಾಣ ಮಾಡಲು ಮುಂದಾಗಿದ್ರು. ಆದರೆ ವಿಗ್ರಹ ನಿರ್ಮಾಣಕ್ಕೆ ಸಾಕಷ್ಟು ಅಡೆತಡೆಗಳು ಬಂದ ಹಿನ್ನೆಲೆಯಲ್ಲಿ ಪಂಚಲೋಹದ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದೆ. ದೇವಿಯ ವಿಗ್ರಹಕ್ಕೆ ಯಾವುದೇ ಪ್ರಾಕೃತಿಕ ವೈಪರೀತ್ಯಗಳಿಂದ ಧಕ್ಕೆಯಾಗದಂತೆ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಕೆಲವೇ ವರ್ಷಗಳಲ್ಲಿ ಪ್ರಬಂಧಕ್ಕೆ ಬಂದಂತ ಒಂದು ಕ್ಷೇತ್ರ. ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪ ಅಂದ್ರೆ, ಈ ಕ್ಷೇತ್ರದಲ್ಲಿ ಒಂದು ಸಿಕ್ಕಿರುವಂತ ಒಂದು ವಿಗ್ರಹ, ಅದು ವರ್ಷದಲ್ಲಿ ಒಂದು ದಿನ ಭೀಮನ ಅಮಾವಾಸ್ಯ ದಿನ ಪ್ರತಿಯೊಬ್ಬರಿಗೂ ಭಕ್ತರಿಗೂ ಅವಕಾಶ ಇರುವಂತದ್ದು. ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಒಂದು ಅವಕಾಶ ಇರುವಂತ ಒಂದು ಸಂದರ್ಭ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷದ ಒಂದು ಏನಪ್ಪ ಅಂದ್ರೆ, ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ತಾಯಿ ಶ್ರೀ ಚಾಮುಂಡೇಶ್ವರಿ ಮೂರ್ತಿ ಇರುವಂತ ಹೆಗ್ಗಳಿಕೆ ಪಡೆದಿರುವಂತ ಒಂದು ಕ್ಷೇತ್ರ. 18 ಭುಜಗಳ ಸೌಮ್ಯ ರೂಪಿನ ಸಿಂಹವಾಹಿನಿ ರೂಢಿಯಾಗಿರುವಂತ ಒಂದು ಕ್ಷೇತ್ರ, ತಾಯಿಯ ಒಂದು ಮೂರ್ತಿ. ಈ ಮೂರ್ತಿಯ ಒಂದು ಮಹಿಮೆ ಏನಪ್ಪಾ ಅಂದ್ರೆ,
ಅಘೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬಾ ಒಂದು ಸಂಬಂಧ ಇರುವಂತದ್ದು. ಅಘೋರಿಗಳ ಒಂದು ಮುಖಾಂತರನೇ ಹೇಳಿದಂತ ಒಂದು ವಾಕ್ಯದ ಪ್ರಕಾರ ಈ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಒಂದು ಕಾರಣ ಅವ್ರು ಹೇಳಿದಂತ ಒಂದು ವಾಕ್ಯದ ಪ್ರಕಾರ 18 ಭುಜಗಳುಳ್ಳ ಸೌಮ್ಯ ರೂಪಿನ ನಿಂತಿರುವ ಒಂದು ಭಂಗಿಯಲ್ಲಿ ಪಂಚಲೋಹದ ನಿರ್ಮಾಣ ಮಾಡಿರುವಂತ ಒಂದು ದೇವಿಯ ಒಂದು ಮೂರ್ತಿ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತೆ ಕಬ್ಬಿಣ 5 ವಸ್ತುಗಳು ಮತ್ತೆ 5 ಲೋಹಗಳಿಂದ ನಿರ್ಮಾಣ ಮಾಡಿರುವಂತ ಒಂದು ದೇವಿ. ಈ ದೇವಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು 18 ಶಕ್ತಿಪೀಠಗಳಿಗೆ ಹೋಗಿ ಬಂದಂತ ಒಂದು ಸಂದರ್ಭದಲ್ಲಿ ಏನು ನಮ್ಗೆ ಆ ಭಾಗ್ಯ, ಆ ಶಕ್ತಿ, ಆ ಎನರ್ಜಿ, ಆ ಪವರ್ ನಮಗೆ ಸಿಗ್ತದೋ ಅಷ್ಟು ನಮ್ಗೆ ಇಲ್ಲಿ ಸಿಗ್ತದೆ ಅಂತ ಹೇಳಿದಂಥದ್ದು ಆ ಗೋರಿಗಳ ಒಂದು ವಾಕ್ಯ. ಏಕೆಂದ್ರೆ ಆ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ, ದೇವಿಯ ಒಂದು ಮೂರ್ತಿ ನಿಲ್ಲಿಸ್ಬೇಕಾದ್ರೆ ಸುಮ್ಮನೆ ನಿಲ್ಲಿಸಿರುವಂತ ಮೂರ್ತಿ ಅಲ್ಲ ಅದು. ಅದು ಮೂರ್ತಿ ಅಲ್ಲ, ಅದೊಂದು ಶಕ್ತಿ. ಹೇಗೆ ಹೇಗಪ್ಪ ಅಂದ್ರೆ, ಸಪ್ತ ನದಿಗಳ ನೀರು, ಸಪ್ತ ಸರೋವರಗಳ ನೀರು, ಸಪ್ತ ನದಿಗಳ ಉಗಮ ಸ್ಥಾನ ನೀರು, ಆ ತರ 77 ಜಾಗಗಳ ನೀರನ್ನ ತಂದಿ ದೇವಿ 2 ಪಾದದ ಕೆಳಗಡೆ ಇಟ್ಟು ದೇವಿಯ ಒಂದು ಪ್ರತಿಷ್ಠಾಪನೆ ಆಗಿರುವಂಥದ್ದು ಮತ್ತೆ ಲೋಕಾರ್ಪಣೆ ಆಗಿರುವಂಥದ್ದು. ಈ ದೇವಿಯ ಮೂರ್ತಿಯ ನಿರ್ಮಾಣ ಮಾಡ್ಬೇಕಾದ್ರೆ ಪಂಚಲೋಹ ಅಂದ್ರೆ 5 ಲೋಹಗಳು. 5 ಲೋಹಗಳಿಂದ ಎಲ್ಲಿಂದ ಬಂದಂತ ಅಂದ್ರಪ್ಪ ಅಂದ್ರೆ, ನಮ್ಮ ಆಜುಬಾಜು ಏನ್ ಹಳ್ಳಿಲಿದ್ರು ಭಕ್ತೃ ಕ್ಷೇತ್ರಕ್ಕೆ ಬರುವಂತ ಭಕ್ತರುಗಳಿದ್ರು, ಆ ಭಕ್ತರುಗಳಿಂದ ಪ್ರಾರಂಭ ಆದಂಥದ್ದು. ಹಲವಾರು ಹಳ್ಳಿಗಳಿಂದ ಅವರ ಮನೆಯಲ್ಲಿ ಬೇಡವಾದಂತ ಹಿತ್ತಾಳೆ, ತಾಮ್ರ, ಕಬ್ಬಿಣದ ವಸ್ತುಗಳು, ಚಿನ್ನ, ಬೆಳ್ಳಿ ಎಲ್ಲಾನು ಕೊಟ್ಟು ಈ ದೇವಿಯ ಮೂರ್ತಿಯ ನಿರ್ಮಾಣ. ಭವ್ಯ 60 ಅಡಿಯ ಶ್ರೀ ಚಾಮುಂಡೇಶ್ವರಿ ವಿಗ್ರಹವನ್ನ ನೋಡಲು ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಮಾತ್ರವಲ್ಲದೆ ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ಆಗಮಿಸುತ್ತಾರೆ. ದೇವಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಶ್ರೀ ಬಸವಪ್ಪ ಮೂಲಗದ್ದುಗೆಗೆ ಹರಕೆ ಹೊರುವ ಭಕ್ತರು. 7 ವಾರ 7 ಕಾಯಿ ಹರಕೆಯಿಂದ ಸಮಸ್ಯೆ ಪರಿಹಾರ. ಶ್ರೀ ಬಸವಪ್ಪನವರ ಆಶೀರ್ವಾದಕ್ಕೆ ಭಕ್ತ ಸಾಗರ. ಗುಂಪಿನ ನಡುವೆ ತಪ್ಪು ಮಾಡಿದವರ ಪತ್ತೆ ಮಾಡುವ ಗುರು. ಶ್ರೀ ಬಸವಪ್ಪನವರು ಗೌಡಗೆರೆ ಪುಣ್ಯಕ್ಷೇತ್ರದ ಮತ್ತೊಂದು ಆಕರ್ಷಣೆ. ಪವಾಡ ಬಸವಪ್ಪ ಎಂದೇ ಹೆಸರಾಗಿದ್ದ ಈ ಎತ್ತನ್ನ ಅತ್ಯಂತ ಗೌರವದಿಂದ ಕಾಣುತ್ತಿದ್ರು. ಶ್ರೀ ಬಸಪ್ಪನವರಿಂದ ಆಶೀರ್ವಾದ ಪಡೆಯಲು ಪ್ರತಿನಿತ್ಯ ಸಾವಿರಾರು ಭಕ್ತರು ಗೌಡಗೆರೆಗೆ ಆಗಮಿಸುತ್ತಿದ್ದರು. 20 ವರ್ಷಗಳ ಕಾಲ ಭಕ್ತರನ್ನ ಆಶೀರ್ವದಿಸಿದ ಶ್ರೀ ಬಸಪ್ಪನವರು 2022 ಕಾಲವಾದ್ರು. ಇವರ ಗದ್ದುಗೆಯನ್ನ ಗೌಡಗೆರೆ ಪುಣ್ಯಕ್ಷೇತ್ರದಲ್ಲಿಯೇ ಸ್ಥಾಪಿಸಲಾಗಿದೆ. ಈ ಗದ್ದುಗೆಯು ಭಕ್ತರ ಕಷ್ಟವನ್ನ ನಿವಾರಿಸುವ ಮತ್ತೊಂದು ತಾಣವಾಗಿದೆ. ಭಕ್ತರು ಕಾಯಿಯನ್ನ ತಂದು ಶ್ರೀ ಬಸವಪ್ಪನವರಿಗೆ ಅರ್ಪಿಸಿ ತಮ್ಮ ಕಷ್ಟಗಳನ್ನ ನಿವೇದಿಸಿಕೊಳ್ಳುತ್ತಾರೆ.
ಏಳು ವಾರಗಳ ಕಾಲ ನಿರಂತರವಾಗಿ ಏಳು ಕಾಯಿಗಳನ್ನು ಅರ್ಪಿಸಿದರೆ ನಮ್ಮ ಕಷ್ಟ ನಿವಾರಣೆಯಾಗುತ್ತದೆ ಅಂತ ಈಗಲೂ ಭಕ್ತರು ನಂಬುತ್ತಾರೆ. ಈಗ ಶ್ರೀ ಬಸವಪ್ಪನವರ ಜಾಗದಲ್ಲಿ ಮರು ಅವತಾರವೆಂಬಂತೆ ಮತ್ತೊಬ್ಬ ಬಸವಪ್ಪನವರು ಮೆರೆಯುತ್ತಿದ್ದಾರೆ. ಆ ಮೂರ್ತಿ ನಿರ್ಮಾಣ ಮಾಡಾದ್ಮೇಲೆ, ಲೋಕಾರ್ಪಣೆ ಆದ್ಮೇಲೆ ದೇಶ ವಿದೇಶಗಳಲ್ಲಿ ತನ್ನ ಹೆಸರು ಗಳಿಸಿ ಚಾಪು ಮೂಡಿದಂತ ಒಂದು ಸಂದರ್ಭ ಆಗಿರುವಂಥದ್ದು. ಮತ್ತೊಂದೇನಪ್ಪಾ ಅಂದ್ರೆ, ಈ ಕ್ಷೇತ್ರದಲ್ಲಿ ದಿನದ 24 ಗಂಟೆಯಲ್ಲಿ ನಿತ್ಯ ನಿರಂತರ ದಾಸೋಹ ನಡೆಯುತ್ತದೆ. ಬೆಳಗ್ಗೆ 6-7 ಗಂಟೆಗೆ ಪ್ರಾರಂಭವಾದರೆ ದಾಸೋಹ, ನೈಟ್ ಹತ್ತು ಗಂಟೆ 11 ಗಂಟೆ 12 ಗಂಟೆಗೆ ಬಂದರೂ ಸುದ ನಿಮಗೆ ದಾಸೋಹ ಸಿಕ್ಕುವಂತ ಒಂದು ಒಂದು ಕ್ಷೇತ್ರ ಅಂತ ಕಳಿಕೆಗೆ ಹಾಕಿರುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ನಮ್ಮ ಹಳೆ ಬಸಪ್ಪನ ಒಂದು ಮೂಲ ಗದ್ದಿಗೆ ನಾವು ನೋಡಿರ್ಬೋದು. ಹಳೆ ಬಸಪ್ಪನ ಮೂಲ ಗದ್ದಿಗೆ ಅಂತ ಹೇಗಪ್ಪ ಅಂದ್ರೆ, ನಮ್ಗೆ ಹಿಂದೆ ಒಂದು ಬಸಪ್ಪ ಇದ್ರು. ಈ ಕ್ಷೇತ್ರದ ಒಂದು ನಡೆದಾಡುವ ದೈವ ಅಂತ ಹಲವಾರು ಸಾವಿರಾರು ಲಕ್ಷಾಂತರ ಭಕ್ತರ ಮನೆ ಆರಾಧ್ಯ ದೈವವಾಗಿದ್ದಂತ ಒಂದು ಬಸಪ್ಪರು. ಅವರು ಶಿವೈಕ್ಯರಾದ ನಂತರ ಮತ್ತೊಂದು ಬಸಪ್ಪರ ಬಿಟ್ಟಿರುವಂಥದ್ದು. ಇವರು ಅದೇ ಆದಿಯಾಗಿ ಅದೇ ಒಂದು ಮಾರ್ಗದರ್ಶನವಾಗಿ ಆ ಬಂದಂತ ಭಕ್ತರಿಗೆ ಅರಸಿ ಆರೈಸಿ ಆಶೀರ್ವದಿಸ್ತಾ ಇರುವಂಥರು. ಇವ್ರ ವಿಶೇಷತೆ ಏನಪ್ಪ ಅಂತಂದ್ರೆ, ಬಲಗಾಲಿಂದ ಹೊರ ಕೊಡುವಂಥದ್ದು ಮತ್ತೆ ಬಲಗಾಲಿಂದ ದಾಟುವಂಥದ್ದು. ದಾಟಿದ್ರೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೆ ಪರಿಹಾರ ಆಗ್ತದೆ ಅಂತ ಒಂದು ನಂಬಿಕೆ ಇರುವಂತ ಒಂದು ಕ್ಷೇತ್ರ. ಮತ್ತೆ ಈ ಕ್ಷೇತ್ರದಲ್ಲಿ ಬಸಪ್ಪನರ ಒಳ್ಳೇದಾದ್ಮೇಲೆ ಆಗದಿರ್ಬೋದು, ಇಲ್ಲ ಆಗೋದಕ್ಕಿಂತ ಮುಂಚಿತವಾಗಿ ಮನೆ ಕರೆಸ್ತಾರೆ, ಮತ್ತೆ ದೇವಸ್ಥಾನಗಳ ಓಪನಿಂಗ್ ಕರೆಸ್ತಾರೆ, ಗೃಹ ಪ್ರವೇಶ ಕರೆಸ್ತಾರೆ, ಮತ್ತೆ ದೇವಸ್ಥಾನದ ಜಾಗಗಳು ತೋರಿಸಲಿಕ್ಕೆ ಬಸಪ್ಪನರು ಕರೆಸಿ ಆ ಬಸಪ್ಪ ಎಲ್ಲೋ ನಿಲ್ತದೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡು ಆಯ್ಕೆ ಮಾಡ್ಕೊಂಡಿರ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಅರ್ಚಕರ ನೇಮಕ ಮಾಡಬೇಕಾದ್ರೆ ಬಸಪ್ಪನರ ಕರ್ಕೋಗಿ ದೇವಸ್ಥಾನ ಅರ್ಚಕರ ನೇಮಕ ಮಾಡುವಂಥ ಒಂದು ಸಂದರ್ಭ ಇರುವಂಥದ್ದು ಒಂದು ವಿಶೇಷತೆ. ಮತ್ತೆ ಇಲ್ಲಿ ಪ್ರತಿ ಭಾನುವಾರ ತೀರ್ಥ ಸ್ನಾನ ಅಂತ ಮಾಡ್ತಾರೆ. ಅಂದ್ರೆ ತೀರ್ಥಸ್ನಾನ ಮೊದಲು ದೇವಿಗೆ ಅಭಿಷೇಕ ಮಾಡಿದ್ರೆ ತಗೊಂಡ್ಬಂದು ಊದ್ಬಿಡ್ತಿದ್ರು. ಅಂದ್ರೆ ಒಬ್ರು ಇಬ್ರು ಇರ್ತಿದ್ರು, ಇವಾಗ 100 ಜನ 1000 ಜನ ಬರ್ತಾ ಇರ್ತಾರೆ. ಅವ್ರು ಬರ್ಬೇಕಾದ್ರೆ ಏನ್ ಮಾಡ್ತೇವಪ್ಪ ಅಂತಂದ್ರೆ, ಬಸವಪ್ಪನವರ ಮೂಲ ಗದ್ದಿಗೆ ಏನಿತ್ತು ಆ ಮೂಲ ಗದ್ದಿಗೆ ಮೇಲೆ ಅದೇ ರೀತಿಯಾದಂತ ಒಂದು ಬಸವಪ್ಪನರದ ಒಂದು ವಿಗ್ರಹ ಮಾಡಿ ನಿಲ್ಸಿವಿ. ಆ ವಿಗ್ರಹದ ತಲೆಯ ಮೇಲಿಂದ ಅಂದ್ರೆ ಹಣೆಯ ಮೇಲಿಂದ ನೀರು ಅವ್ರ ಮುಂದೆಗಡೆ ಕೂರಿಸಿ ನೀರು ಹಾಕುವಂಥದ್ದು. ಬಾನ್ಬಾನವರ ಬರ್ತಾರೆ, ನೀರು ಹಾಕ್ಸ್ಕೋತಾರೆ, ಮತ್ತೆ ಕಾಯಿ ಕಟ್ಟುವಂಥದ್ದು. ಅವ್ರ ಅರಕೆ ಏನಾರ ಇದ್ರೆ ಕಾಯಿ ಕಟ್ಬಿಟ್ಟು ಹೋಗುವಂತ ಒಂದು ಸಂದರ್ಭ ಇರುವಂಥದ್ದು. ಮತ್ತೊಂದು, ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸಂಜೆ 6:30 ಮೇಲೆ ಗಂಗಾರತಿ ನಡೀತದೆ. ಆ ಗಂಗಾರತಿ ಉದ್ದೇಶಪ್ಪ ಏನಪ್ಪ ಅಂದ್ರೆ, ಬಂದಂತ ಸಕಲ ಭಕ್ತಾದಿಗಳಿಗೂ ಸಂಕಲ್ಪ ಮಾಡಿಸಿ ಅವ್ರ ಕೈಯಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆನ 9 ಸುತ್ತು ಆ ದೇವಿಯ ಮೂರ್ತಿಯ ಸುತ್ತು 9 ಸುತ್ತು ಪ್ರದಕ್ಷಿಣೆ ಹಾಕಿ ಅದಾದ್ಮೇಲೆ ಆ ಮಂತ್ರಾಕ್ಷತೆನ ಬಲಪಾದದ ಮೇಲೆ ಹಾಕಿ ಅವರ ಹಣೆಯನ್ನ ಬಲಪಾದಕ್ಕೆ ಅರ್ಪಿಸಿದ್ರೆ ಅವ್ರ ಇಷ್ಟಾರ್ಥ ಕೋರಿಕೆಗಳನ್ನು ಈಡೇರಿಸುವಂತ ಒಂದು ಸಂದರ್ಭ. ಮತ್ತೊಂದು ನೋಡಿರ್ಬೋದು ನಾವಿಲ್ಲಿ ರಾಮ ಸೇತುವೆ ಕಲ್ಲು ನೋಡಿರ್ಬೋದು. ಮತ್ತೆ ದೇವಿಯ ಹಿಂಬದಿಯಲ್ಲಿ ಒಂದು ಆಂಜನೇಯನ ಒಂದು ವಿಗ್ರಹ ಐತೆ. ಅದು ಕೆತ್ತಿರೋ ಮೂರ್ತಿ ಅಂತೂ ಗೊತ್ತಿಲ್ಲ, ಉದ್ಭವ ಮೂರ್ತಿ ಅಂತೂ ಗೊತ್ತಿಲ್ಲ, 300-400 ವರ್ಷಗಳ ಹಿಂದೆ ಇದ್ದಂಥ ಮೂರ್ತಿ ಅಂತ ಹಳ್ಳಿಯರು ಹೇಳೋದು. ಆ ಹಳ್ಳಿಯರು ಒಂದು ಹಳ್ಳಿಯರು ತಗೊಬಂದು ಹಾಕ್ಬಿಟ್ಟು ಹೋಗಿದ್ರು. ಅದ ಎತ್ತಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದ್ರ ಪಕ್ಕದಲ್ಲಿ ರಾಮ ಸೇತುವೆ ಕಲ್ಲು ಇರುವಂಥದ್ದು. ಆ ಕಲ್ಲು ನೋಡಲಿಕ್ಕೆ ಆ ಕಲ್ಲಿಂದ ತಲೆ ಮೇಲೆ ಎತ್ತಿ ಮಡಿಕೊಳ್ಳೋಕೆ ಇಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಅವ್ರಾಗ ಅವರೇ ಬರ್ತಾರೆ, ಮುಡ್ತಾರೆ, ಅವರೇ ಎತ್ತಿ ಮಡಿಕೋತಾರೆ. ಅಲ್ಲಿ ಹಿಂದೆ ನಮ್ಗೆ ಎಲ್ಲ ಹೇಳೋದೇನಪ್ಪ ಅಂದ್ರೆ, ರಾಮೇಶ್ವರಕ್ಕೆ ಹೋದ್ರೆ ದುಡ್ಡು ಕೊಡಬೇಕು, ಆಮೇಲೆ ಅವರೇ ಎತ್ತಿ ಇಡ್ತಾರೆ, ನಮ್ಮ ಕೈಲಿ ಮುಟ್ಸಕ್ ಬಿಡಲ್ರು ಅಂತ ಹೇಳ್ತಾರೆ. ಇಲ್ಲಿ ಏನ ಇಲ್ಲೇನೂ ಇಲ್ಲ, ಇಲ್ಲಿ ನೀವೇ ಬರ್ಬೋದು, ನೀವೇ ಕೈಲಿ ಎತ್ಕೋಬೋದು, ನೀವೇ ಮುಟ್ಟಿ ನೀವೇ ಪರೀಕ್ಷೆ ಮಾಡಿ ಆ ಭಗವಂತನ ಅಂದ್ರೆ ಆಂಜನೇಯ ಕಲಿಯುಗದಲ್ಲಿ ಬ್ರಹ್ಮ ಅಂತ ಏನ ಹೇಳ್ತೀವಿ ಆಂಜನೇಯನ, ಆಂಜನೇಯನ ಆಶೀರ್ವಾದ ನೀವೇ ಪಡ್ಕೋಬೋದು. ಈ ಥರ ಅಂತ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ಯಾರೇ ಏನೇ ಬಂದರೂ ಸುದ ನಂಬಿಕೆಯಿಂದ ಬರಬೇಕು. ನಂಬಿಕೆಯಿಂದ ಬಂದರೆ ಬೆಂಚ್ ಕಲಿಸೋದ ಕಲ್ಸಕ್ರೆ ಆಗ್ತದೆ, ನಂಬಿಕೆ ಇಲ್ದೇ ಬಂದರೆ ಕಲ್ಸಕ್ರೆ ಸುದ ಬೆಂಚ್ ಕಲ್ಲಾಗುವಂಥ ಒಂದು ಸಂದರ್ಭ. ಭಕ್ತಿಯಿಂದ ಬೇಡ್ಕೊಂಡ್ರೆ ಒಳ್ಳೇದು ಅಂದ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ಅರಸಿ ಆರೈಸಿ ಆಶೀರ್ವಾದ ಮಾಡುವಂಥ ಒಂದು ಮಹತಾಯಿ ಒಂದು ಶಕ್ತಿಯ ಒಂದು ಕ್ಷೇತ್ರ. ಬರೋ ಭಕ್ತಾದಿಗಳಿಗೆ ನಂಬಿಕೆಯಿಂದ ಬನ್ನಿ, ನಂಬಿಕೆಯಿಂದ ಬಂದರೆ ಖಂಡಿತ ನಿಮಗೆ ನೀವೇನು ಅನ್ಕೊಂಡು ಹೋಗಿ ಅನ್ಕೋತಿರೋ ಆ ಕೆಲಸ ಖಂಡಿತ ಅದೇ ಆಗ್ತದೆ. ಆ ನಂಬಿಕೆಯಿಂದನೆ ಬಂದರೆ ಏನೂ ಪ್ರಯೋಜನ ಇಲ್ಲ. ಮತ್ತು ಆ ನಿಮ್ಮ ನಂಬಿಕೆಯಿಂದ ಕೇಳಬೇಕಾದ್ರೆ ಅದು ಒಳ್ಳೇದಾಗಿರಬೇಕು. ಏನೋ ನನಗೆ ಇವತ್ತು 1 ಕೋಟಿಗಟ್ಟಲೆ ಆಸ್ತಿ ಬೇಕಪ್ಪ ನನ್ನ ಕೊಟ್ಬಿಡಪ್ಪ ಅಂತಂದ್ರೆ ಅದಾಗಲ್ಲ, ಅದಕ್ಕೆ ಒಂದು ಇದಿರಬೇಕು. ಆ ಥರ ಇದ್ದರೆ ಖಂಡಿತ ತಾಯಿ ಆಶೀರ್ವಾದ ಲಭಿಸುವಂಥದ್ದು. ಇದೇ ಫಸ್ಟ್ ಸತಿ ಬಂದಿದ್ದು ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನಗಳನ್ನ ನೋಡ್ಕೋಗ ಇದು ಒಂದು ದೇವಿ ದೇವಸ್ಥಾನ ಅಂತ ಗೊತ್ತಾಯಿತು. ಸರಿ, ಇವತ್ತು ಶುಕ್ರವಾರ ಬರೋಣ ದೇವಿಗೆ, ಸ್ವಲ್ಪ ಕೋರಿಕೆಗಳು ಇತ್ತು, ಎಲ್ಲ ಹೇಳಿದ್ದಾರೆ ಇಲ್ಲಿ ತುಂಬ ಜನ, ಅಂದ್ಕೊಂಡಿದ್ದೆಲ್ಲ ಖಂಡಿತ ನೆರವೇರುತ್ತೆ ಅಂತ. ನಾವು ಕೂಡ ಬಂದಿದ್ದೀವಿ, ನಮ್ಮ ಮಗನಿಗೆ ಮದುವೆ ಆಗಬೇಕು ಅಂತ ಹರಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅವನ್ನ ಕರ್ಕೊಂಬಂದು ಅವನ ಕೈಲೇ ಕಾಯಿ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ದೇವಿ ದಯೆಯಿಂದ ಅವನಿಗೆ ಬೇಗ ಮದುವೆ ಆದರೆ ನಂಗೆ ಅಷ್ಟೇ ಖುಷಿಯಾಗುತ್ತೆ.
ಅಂದರೆ ಅಷ್ಟು ಎತ್ತರ ದೇವಿನ ನೋಡ್ತಾರಾಗ ಒಂಥರ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ವೈಬ್ರೇಟ್ ಆಯಿತು, ಒಂದು ಪಾಸಿಟಿವ್ ಎನರ್ಜಿ ಒಂಥರ, ಏನೋ ಎಲ್ಲೋ ಬಂದಿದ್ದೀನಿ, ಏನೋ ಖುಷಿ, ನನಗೇನೋ ಆಗ್ಬೋದು, ಇಲ್ಲಿವರೆಗೂ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಏನೋ ಒಂದು ದುಃಖ ಹೇಳ್ಕೋಬೇಕಂತ ಬಂದಿದ್ದೀನಿ, ಮೇ ಬಿ ಆಗ್ಬಹುದು ಅಂತ ಅಂದ್ಕೊಂಡು ಬಂದಿದ್ದೀನಿ. ಆದರೆ ಖಂಡಿತ ಕೋಟಿ ಕೋಟಿ ಧನ್ಯವಾದಗಳು ಚಾಮುಂಡೇಶ್ವರಿ ದೇವರಿಗೆ. ನಮಗೂ ಯಾರೋ ಹಿಂಗೆ ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಇಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ. ತುಂಬ ಒಳ್ಳೇದಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ, ಅದನ್ನ ನಂಬಿ ನಾವು ಆ ತಾಯಿನ ನಂಬಿ ಬಂದಿದ್ದೀವಿ. ಇದೇ ಮೊದಲನೇ ಸತಿ ನನ್ನ ಮಗ ಮೂರು ಸತಿ ಬಂದಿದ್ದಾನೆ, ಅವನು ಒಳ್ಳೇದಾಗಿದ್ದಕ್ಕೆ ಬಾಮ್ಮ ಹೋಗೋಣ ಅಂತ ಕರ್ಕೊಂಡು ಹೋದ. ಅದಕ್ಕೆ ನಾನು ನನಗೂ ಗೊತ್ತಾರೆ ಒಳ್ಳೇದಾಯ್ತು ಅಂದರೆ ನಾನು ಒಂದು 10 ಜನಕ್ಕೆ ಹೇಳಿ ಇದು ಮಾಡ್ಬೋದು. ಅದಕ್ಕೆ ಆ ತಾಯಿ ನಂಬಿ ಬಂದಿದ್ದೀವಿ ನಾವು. ಹಾಂ, ಅವನಿಗೆ ಹೆಣ್ಣು ನೋಡ್ತಾ ಇದ್ದೀವಿ, ಅದಕ್ಕೆ ಅವನಿಗೆ ಮದುವೆ ಸೆಟ್ ಆಗಲಿ ಅಂತ ಆ ತಾಯಿನ ನಂಬಿ ನಾವು ಬಂದಿದ್ದೀವಿ ಸರ್. ನಾವು ಒಳ್ಳೇದಾಗುತ್ತೆ ತುಂಬ ಅಂತ ನಂಬಿಕೆಯಿಂದ ಬಂದಿದ್ದೀವಿ ದೇವಸ್ಥಾನಕ್ಕೆ. ಮೊಬೈಲಲ್ಲಿ ಬಿಟ್ಟಿದ್ರಲ್ಲ ನೋಡ್ತಾ ಇದ್ದೋ, ಅದನ್ನು ಹೋಗ್ಬೇಕು ಅಂತ ಕುತೂಹಲದಿಂದ ಬಂದವು. ತುಂಬ ಇಷ್ಟ ಆಯಿತು, ಇನ್ನೊಂದ್ಸಲ ಮತ್ತೆ ಬರಬೇಕು ಅನಿಸುತ್ತೆ. ಇನ್ನೊಂದ್ಸಲ ಆವಾಗ ಫ್ರೀ ಆಗಿದ್ದಾಗ ಬರ್ತೇವೆ. ಎರಡು ಸಲ ಆಯ್ತು, ಎರಡು ಸಲ ಬಂದಿದ್ವಿ. ಒಂದು ಅಮಾಸೆ ದಿವಸ ಅಲ್ವಾ ಅಲ್ಲಿ ಚಾಮುಂಡೇಶ್ವರಿ ಚೆನ್ನಾಗಿ ಮಾಡೋರೆ ಅಂತ, ಅದಕ್ಕೆ ನಾವು ಕುತೂಹಲ ಇತ್ತು ನೋಡಬೇಕು ದೇವ್ರನ್ನ ಅಂತ, ಅದಕ್ಕೋಸ್ಕರ ನಾವು ಇದೇ ಫಸ್ಟ್ ಬಂದಿರೋದು. ದೇವ್ರು ನೋಡಿದ್ಮೇಲೆ ಪರವಾಗಿಲ್ಲ, ನಾವು ಇನ್ನೊಂದ್ಸಲ ಬರಬೇಕು ಅನ್ನಿಸ್ತಾ ಇದೆ ದೇವ್ರು ನೋಡಿದ್ಮೇಲೆ. ಅದರಲ್ಲಂತೂ ಚಾಮುಂಡೇಶ್ವರಿ ಕೂರಿಸೋರಲ್ಲ, ಅದಂತೂ ತುಂಬ ಚೆನ್ನಾಗೈತೆ. ನಾವು ಇದೇ ಫಸ್ಟ್ ಅಲ್ವ ಬಂದಿರೋದ್ರಿಂದ ಇದೆಲ್ಲ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ಬಂದಾಗ ಬತ್ತಾ ಇರಬೇಕು ಅನಿಸ್ತಾ ಇದೆ, ಅಮ್ಮನ ನೋಡಿದ್ಮೇಲೆ ಇನ್ನೊಂದ್ಸರಿ ಬರಬೇಕು ಅನಿಸ್ತಾ. ಗೌಡಗಿರಿಯ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರದ ಮಾರ್ಗದರ್ಶಕರಾಗಿ ನಿಂತಿರುವುದು ಧರ್ಮದರ್ಶಿ ಮಲ್ಲೇಶ್ ಅವರು. ಚಿಕ್ಕಂದಿನಲ್ಲಿಯೇ ಶ್ರೀ ಚಾಮುಂಡೇಶ್ವರಿಯ ಅನುಗ್ರಹಕ್ಕೆ ಪಾತ್ರವಾದ ಮಲ್ಲೇಶ್ ಅವರ ಆಶಯದಂತೆಯೇ ಇಲ್ಲಿ ಬೃಹತ್ ಚಾಮುಂಡೇಶ್ವರಿ ವಿಗ್ರಹ ಸ್ಥಾಪನೆಯಾಗಿದೆ. ಶ್ರೀ ಬಸವಪ್ಪನವರ ಪವಾಡ ಇನ್ನೂ ನಡೆಯುತ್ತಿದೆ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರವು ಈಗಲೂ ನಂಬಿ ಬರುವ ಭಕ್ತರ ಹರಕೆ ಈಡೇರಿಸುವ ತಾಣವಾಗಿದೆ.